ಹಾಯ್ ಗೈಸ್, ಸಲಾಂ, ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿರೇಡ್ಸ್ಗೆ ಎಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ನಾನಿದ್ದೀನಿ ಲಮಯೂರಲ್ಲಿ. ಇದು ಬಂದು ಲಮಯೂರು ಅಂತ ಬರುತ್ತೆ. ಲಮಯೂರು ಒಂದು ವಿಲೇಜ್, ಇಲ್ಲಿ ಮನಸ್ಟ್ರಿ ಇದೆಲ್ಲ ಇಲ್ಲೇ ಪಕ್ಕದಲ್ಲೇ ಇದೆ ನೋಡಿ. ಇಲ್ಲಿ ಇಲ್ಲಿದು ಸ್ಟ್ರಕ್ಚರ್ ನೋಡಿ ಹೇಗಿದೆ ಅಂತ. ಸೂಪರ್ ಆಗಿ ಒಂದು ಲೊಕೇಶನ್. ಈ ಲೊಕೇಶನಲ್ಲಿ ಬಂದು ಇಲ್ಲಿ ಈ ಒಂದು ಇದಿದೆ, ಗೆಸ್ಟ್ ಹೌಸ್ ಇದೆ. ಗೆಸ್ಟ್ ಹೌಸ್, ಹೋಮ್ ಸ್ಟೇ, ರೆಸ್ಟೋರೆಂಟ್. ರೆಸ್ಟೋರೆಂಟ್ ಅಂದರೆ ಇದೊಬ್ಬರು ದೀದಿ ನಡೆಸ್ತಾರಂಥದ್ದು. ಒಬ್ಬೊಬ್ಬರು ದೀದಿ ನಡೆಸ್ತಾ ಇದ್ದಾರೆ ಇದನ್ನು. ವೆಲ್ಕಮ್ ಟು ಗ್ರೀನ್ ಲ್ಯಾಂಡ್ ಗೆಸ್ಟ್ ಹೌಸ್. ಗ್ರೀನ್ ಲ್ಯಾಂಡ್ ಗೆಸ್ಟ್ ಹೌಸು. ಇದರದ್ದು ಲೊಕೇಶನ್ ಹಾಕಿರ್ತೀನಿ, ಯಾರೇ ಈ ಕಡೆ ಬಂದ್ರು ನೋಡಿ. ಲಮಯೂರಲ್ಲಿ ಗ್ರೀನ್ ಲ್ಯಾಂಡ್ ಗೆಸ್ಟ್ ಹೌಸ್ ಇಲ್ಲಿ ನೋಡಿ. ಇದು ಫೋನ್ ನಂಬರು ಇದೆಲ್ಲ ಇದರಲ್ಲೇ ಇದೆ ನೋಡಿ. ಈ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು, ತುಂಬಾ ರೀಸನಬಲ್ ಆಗಿ, ತುಂಬಾ ರೀಸನಬಲ್ ಆಗಿ ರೂಮ್ ಸಿಗುತ್ತೆ. ರೂಮೂ ಸೂಪರ್ ಆಗಿದೆ. ರೂಮ್ ಆಗಲಿ, ಟಾಯ್ಲೆಟ್ ಆಗಲಿ, ಎಲ್ಲ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ತುಂಬ ನೀಟಾಗಿದೆ, ತೊಂದರೆ ಇಲ್ಲ. ಲಮಯೂರು ಲೇ ಲದಾಖ್ ಗ್ರೀನ್ ಲ್ಯಾಂಡ್ ಗೆಸ್ಟ್ ಹೌಸ್ ಅಲ್ಲಿ ಕಾಣಿಸ್ತಾರೆ, ಬಂದು ನೋಡಿ. ಹಾಗೆಯೇ ನಂಬರ್ ಎಲ್ಲ ನೋಟ್ ಮಾಡ್ಕೊಳ್ಳಿ, ಈ ನಂಬರಿಗೆ ನೋಟ್ ಇದು ಮಾಡ್ಕೊಂಡ್ರೆ ಸಾಕು. ಒಳ್ಳೆ ವ್ಯೂಸ್, ಒಳ್ಳೆ ಒಂದು ಪ್ಲೇಸಲ್ಲಿ ಒಳ್ಳೆ ವ್ಯೂಸ್ ಜೊತೆಗಿದೆ. ಅದರಿಂದ ಇನ್ನೂ ಒಂದು ಇದು ಈ ಬೆಟ್ಟದ ಕೆಳಗಿದೆ. ಇದು ರೂಮಿಂದನೂ ಬ್ಯಾಕ್ ಸೈಡ್ ಒಳ್ಳೆ ವ್ಯೂ ಸಿಗುತ್ತೆ. ನಾನು ಇಲ್ಲಿ ಕ್ಯಾಂಪ್ ಮಾಡೋಣ ಅಂದ್ಕೊಂಡೆ, ಮತ್ತು ಅಂದ್ಕೊಂಡೆ ತುಂಬ ಕಮ್ಮಿ ರೇಟಲ್ಲಿ ರೂಮ್ ಸಿಗ್ತಾ ಇದೆ, ಮತ್ತು ಸುಮ್ಮನೆ ನನಗೆ ಕ್ಯಾಂಪ್ ನಾಳೆಯಿಂದ ಮಾಡ್ಕೊಳ್ಳೋಣ ಅಂದ್ಕೊಂಡು ಮತ್ತು ಇದು ಮಾಡಿದೆ. ಇಲ್ಲಾಂದರೆ ಇಲ್ಲಿ ಟೆಂಟ್ ಹಾಕೋಣ ಅಂದ್ಕೊಂಡು ಐಡಿಯಾ ಹಾಕಿದ್ದೆ ನಾನು. ಇಲ್ಲಿ ಟೆಂಟ್ ಹಾಕೋಣ ಅಂದ್ಕೊಂಡಿದ್ದೆ. ಓಕೆ, ಇವರಿಬ್ಬರು ಗುಜರಾತಿ ಫ್ಯಾಮಿಲಿ, ಬಟ್ ಅವ್ರು ಇರೋದು ಹೈದರಾಬಾದಲ್ಲಿ. ಅವರು ಇವತ್ತು ದಾರಿಲಿ ಸಿಕ್ಕಿದ್ರು. ಅವ್ರ ಪಾಪುನೇ ನನ್ನ ಜೊತೆಲಿ ಗಾಡೀಲಿ ಇದ್ದಿದ್ದು. ರೂಮ್ ಎಲ್ಲ ಹೇಗಿದೆ ಏನಿದೆ ಅಂತ ತೋರಿಸ್ತೀನಿ. ದೀದಿ ಈಗ ಗ್ರೀನ್ ಟೀ ತಗೊಂಬಂದಿದ್ದಾರೆ. ಗ್ರೀನ್ ಟೀ ಮತ್ತೆ ಅಲ್ಲಿ. ಹಾಯ್ ದೀದಿ. ಗ್ರೀನ್ ಟೀ ಶಕ್ಕರ್ ಡಾಲೇನೇ ಇಸ್ಪೆ ಡಾಲಾ ಬಸ್ ಡಾಲಾ ಆಯ್ತು ಬಸ್. ದೀದಿ ಅಗರ್ ಯಹಾಂ ಪೆ ಕೋಯ್ ಆ ತೊ ಹಮಾರಾ ನಾಮ ಬೋಲೆಂಗೆ ತೊ ಆಪ್ ಡಿಸ್ಕೌಂಟ್ ದೇ ದೇಂಗೆ ನಾ ಉನ್ಕೊ. ಆಪ್ಕಾ ನಾಮ್ ಕ್ಯಾ ಹೈ? ಯೇ ಗ್ರೀನ್ ಲ್ಯಾಂಡ್ ಹೈನಾ? ಗ್ರೀನ್ ಲ್ಯಾಂಡ್ ಗೆಸ್ಟ್ ಹೌಸ್. ಓಕೆ, ಲಮಯೂರು ಗ್ರೀನ್ ಲ್ಯಾಂಡ್ ರೆಸ್ಟೋರೆಂಟ್, ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಬರುತ್ತೆ. ಗೆಸ್ಟ್ ಹೌಸ್ ಹೋಟೆಲ್ ಅಲ್ಲ, ಗೆಸ್ಟ್ ಹೌಸ್ ಆ್ಯಂಡ್ ರೆಸ್ಟೋರೆಂಟು. ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ರೂಮ್ ಟೂರ್ ಆಮೇಲೆ ಕೊಡ್ತೀನಿ ನಾನು. ಗೈಸ್, ಹೋಟೆಲ್ ಎದುರುಗಡೆ ಇದು ಅಲ್ಲ, ಗೆಸ್ಟ್ ಹೌಸ್. ಇದು ಗೆಸ್ಟ್ ಹೌಸ್, ಗೆಸ್ಟ್ ಹೌಸ್ ಎದುರುಗಡೆ ಇದೊಂದು ಗಿಡ ಇದೆ ನೋಡಿ, ಗಿಡ ಮರ. ಈ ಫ್ಲವರ್ ಕ್ಯಾ ಬೋಲ್ ತೀಸ್ಕೋ? ಇದು ಇಲ್ಲಿದೆ ಒಂದು ಸ್ಪೆಷಲ್ ಫ್ಲವರ್ ಟ್ರೀ. ಇದು ಟ್ರೀ ಅಂತಾನೆ ಹೇಳ್ಬೋದು, ಗಿಡ ಅಲ್ಲ ಮರ ಅಂತಾನೆ ಹೇಳ್ಬೋದು. ಇದು ತುಂಬ ವೈಟ್ ಕಲರ್ ಹೂವಲ್ಲಿ ತುಂಬಿಕೊಂಡಿದೆ, ಒಂದೇ ಒಂದು ಎಲೆ ಇಲ್ಲ ಎಲ್ಲೂ, ಎಲ್ಲ ಫುಲ್ ವೈಟ್ ಕಲರ್ ಫ್ಲವರ್ ಏನೆ. ಗೈಸ್, ಹಾಗೇನೆ ಹೋಟೆಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಸುಮ್ಮನೆ ಹೋಟೆಲ್, ಇದು ಹೋಟೆಲ್ ಬ್ಯಾಕ್ ಸೈಡು, ನಾವಿರೋ ಹೋಟೆಲ್ ಬ್ಯಾಕ್ ಸೈಡು. ಬ್ಯಾಕ್ ಸೈಡಿಂದ ನೋಡಿ, ಈ ಕಿಟಕಿಲಿ ನೋಡ್ಬೋದು ನಮಗೆ. ಈ ಕಡೆಗೆ, ಈ ಕಡೆಗೆ ನೋಡಿದ್ರೆ ಈ ವ್ಯೂ ಸಿಗುತ್ತೆ ನಮಗೆ. ಏನು ಸೂಪರ್ ಆಗಿದೆ ಗೊತ್ತಾ ಗೈಸ್, ಜಬರ್ದಸ್ತ್ ವ್ಯೂ ಸಿಗುತ್ತೆ. ಇಲ್ಲಿ ಕೆಳಗಡೆ ಒಳ ಎಲ್ಲ ಇದೆಯಾ? ಶೀಟ್ ಯಾರು ಇಲ್ಲಿ ಕ್ಯಾಂಪ್ ಮಾಡ್ಬೋದಿತ್ತು ಯಾರು? ಶೇ ಜಬರ್ದಸ್ತ್ ಆಗಿದೆ ಮಾತ್ರ ವೀಡಿಯೋ, ಸೂಪರ್. ಕ್ಯಾ ನಾಮೆ? ನವ್ಯಾ. ತೇರಾ ನಾಮ ಕ್ಯಾ? ದಚನ್ ರೋಲ್ಕರ್. ನವ್ಯಾ ದಾಸ್ ಅಂತ ಅಣ್ಣ. ನವ್ಯಾ ದಾಸ್ ಅಂತ ಅಣ್ಣ. ನವ್ಯಾ ದಾಸ್ ಫುಲ್ ನೇಮ್ ದಚನ್ ರೋಲ್ಕರ್. ಹಾ ಗೈಸ್, ಇದು ನಮ್ಮ ಗೈಡ್ ಇವತ್ತು. ಹಾಯ್, ವೆಲ್ಕಮ್ ಟು ಬಲೋ, ವೆಲ್ಕಮ್ ಟು ಗೈಸ್. ಇದು ಬಂದು ನಮ್ಮ ರೂಮು ಇಲ್ಲಿ ನೋಡಿ. ಇದು ಚಿಕ್ಕದೊಂದು ರೂಮು, ತುಂಬ ಚೆನ್ನಾಗಿದೆ, ತುಂಬ ಪರ್ಫೆಕ್ಟ್ ಆಗಿದೆ. ಮಾತ್ರ ಮೂರು ಜನ ಆರಾಮಾಗಿ ಮಲಗಬೋದು ಬೆಡ್ಡಲ್ಲಿ, ಅಂತ ಹೋದ್ರೆ ಇಲ್ಲ. ಡಬಲ್ ಬೆಡ್ ಒಂದು. ಇಲ್ಲಿಂದ ಹೊರಗಡೆ ವ್ಯೂ ಇದು.
ಅಲ್ಲಿ ಬೆಟ್ಟ ಇದು ಎಲ್ಲ ಕಾಣಿಸುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟು ಅಡ್ಜ್ ಆಗಲ್ಲ, ಒಳ್ಳೆ ಫೀಲ್ ಇರುತ್ತೆ. ಮಾತ್ರ ಟಾಯ್ಲೆಟ್ ಎಲ್ಲ ಅಷ್ಟೇ, ಟಾಯ್ಲೆಟ್ ಎಲ್ಲ ತುಂಬ ನೀಟಾಗಿ ಟಾಯ್ಲೆಟ್ ಎಲ್ಲ ಇದೆ. ನಾನು ಇವತ್ತು ಶೇವಿಂಗ್ ಮಾಡ್ಕೊಟ್ರೆ ಆಗುತ್ತಾ ಅಂತ, ಶೇವಿಂಗ್ ಮಾಡಬೇಕು ಅಂದರೆ ಈಗ ಬ್ಯಾಗೆಲ್ಲ ತೆಗಿಬೇಕಾಗುತ್ತೆ. ಬೇಡ, ಆಮೇಲೆ ನೋಡ್ತೀನಿ. ಈಗ ರೂಮ್ಸ್ ಎಲ್ಲ ಚೆನ್ನಾಗಿದೆ. ಕೈಸಾಯ್ ರೂಮ್ ಕೈಸಾಯ್ ಚಾ ಹೇ ಚಲೋ ಅಕ್ಕ ರೂಮ್ ಅದಕ್ಕೆ ಹಂಗೆ ಚಲೋ. ಇದು ಇಲ್ಲಿದು ಹಾಲ್, ಅದೇ ಥರ ಇದೇ ಥರ ರೂಮ್ ಅಲ್ಲೊಂದಿದೆ. ಬಾಕಿ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ರೂಮ್ಗಳಿದೆ. ಆಮೇಲೆ ಇದು ಒಂದು ಸಪ್ರೇಟ್ ವಾಶ್ರೂಮು ಹೊರಗಡೆ ಇದೆ. ಇದೊಂದು ರೂಮ್, ಈ ಥರದ್ದೊಂದು ದೊಡ್ಡ ರೂಮ್ ಬರುತ್ತೆ ಬರೀ 500 ರೂಪಾಯಲ್ಲಿ. ಗೈಸ್ ಜಬರ್ದಸ್ತಾಗಿದೆ ರೂಮ್ ಮಾತ್ರ. ಓಹೋ, ಇಲ್ಲಿ ಏನೇನು ಹೆಂಗೆಂಗೆ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ಈ ರೂಮಲ್ಲಿ ಇನ್ನೂ ಚೆನ್ನಾಗಿದೆ ಮಾತ್ರ, ಇದು ಇನ್ನೂ ಚೆನ್ನಾಗಿದೆ. ದೊಡ್ಡದೊಂದು ಬೆಡ್ಡು, ಆಮೇಲೆ ಜೊತೆಗೆ ಚಿಕ್ಕದೊಂದು ಬೆಡ್ಡು, ಸೋಫಾ, ಇದು ಎಲ್ಲ ಇದೆ. ಏನು ತೊಂದರೆ ಇಲ್ಲ. ಅಜೋ ಬಂದ್ ಕಿರ್ಕಿ ಅಜೋ ಓಕೆ, ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು ಅನಿಸುತ್ತೆ. ಹಾಂ, ನಾನು ಹೇಳ್ದಲ್ಲ ಆ ಕಡ್ಡಿ ದೀದಿ ಕಡ್ಡಿ ಕಟ್ತಾ ಇದಾರಲ್ಲ, ಅದು ಈ ಥರ ಮೇಲ್ಗಡೆ ಇದು ಮಾಡ್ತಾರೆ, ಮೇಲ್ಗಡೆ ಹಾಕೋಕ್ಕೆ, ಅದಕ್ಕೋಸ್ಕರ ಮಾಡ್ತಾರದವರು. ಫ್ಲೋರಲ್ಲೂ ಸಮೇತ ಜಾಸ್ತಿ ವುಡ್ಡು ಮಣ್ಣು ಮತ್ತು ಈ ಥರ ಇದೇ ಬರುತ್ತೆ, ಮ್ಯಾಟೇ ಬರುತ್ತೆ. ಫುಡ್ಡೆಲ್ಲ ತುಂಬ ರೀಸನಬಲ್ ಆಗಿದೆ. ಇವರಿಬ್ಬರು ಇಲ್ಲಿ ಹಸ್ಬೆಂಡ್ ವೈಫ್ ಕೂತು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ವಾ. ಎಂಜಾಯ್ ಮಾಡ್ತಾ ಇದ್ದೀರಾ? ಫುಲ್ ಎಂಜಾಯ್ ಮಾಡ್ತಾ. ತಮಿಳು ನಾವು ತಮಿಳ್ ನೈ ಕನ್ನಡ ಕನ್ನಡ ಅವ್ರಿಗೆ ಕನ್ನಡ ಬರಲ್ಲ. ಅವರು ಆ್ಯಕ್ಚುಲಿ ಗುಜರಾತೀಸ್, ಅವ್ರು ಇರೋದು ಹೈದರಾಬಾದಲ್ಲಿ. ಅವ್ರ ಮಗುನೇ ನವ್ಯ ನನ್ನ ಜೊತೆಗೆ ಬಂದಿದ್ದು. ಒಳ್ಳೆ ಅಟ್ಮಾಸ್ಫಿಯರಲ್ಲಿ ಶಾಂತಿಯುತವಾಗಿ ಪೀಸ್ಫುಲ್ ಏನಾ ಅಚ್ಚ ಈಗ ಫೀಲ್ ಅವರ ಮೇಡಮ್ ಕುಶ್ ಬೋಲ್ನೆ ಕಾ ಹೈ ಯಹಾಂ ಪೆ ಆಕೆ ಮಾಮಾ ಯೂಜ್ ಮೇ ಕುಕ್ ಕರ್ ರಹೆ ಅಚ್ಛಾ ಲಗ್ ರಹಾ ಮೇಡಮ್ ಆಪ್ಕಾ ನಾಮ ದೀದಿ ಕೆ ಸಾಥ ದೀದಿ ಕೆ ಸಾಥ ದೀದಿ ಕಾ ನೇಚರ್ ಬಹುತ್ ಅಚ್ಛಾ ಹೈ ದೀದಿ ಕಾ ನಾಮ ಭೀ ಹಮಾರೆ ಕೋ ಬಡಾ ಪ್ರೊನೌನ್ಸೇಶನ್ ಡಿಫಿಕಲ್ಟ್ ಹೋ ರಹಾ ಉಸ್ಕಾ ನೇಚರ್ ಹೈ ಉತ್ತರ ಕೋಆಪರೇಟಿವ್ ಹೈ ಇಸ್ಲಿಯೆ ಮೇ ದೀದಿ ಬನಾ ದಿಯೆ ಉನ್ಕೋ ಗೈಸ್ ನಾವೀಗ ಬಂದು ಇಲ್ಲಿ ಗೆಸ್ಟ್ ಹೌಸ್ ಕಿಚನ್ ಅಲ್ಲಿ ಇದೀವಿ. ಗೆಸ್ಟ್ ಹೌಸ್ ಅಲ್ಲ, ಇದು ನಮ್ಮ ದೀದಿದು ಕಿಚನ್. ಇದು ಮನೆ ಕಿಚನ್, ರೆಸ್ಟೋರೆಂಟ್ ಕಿಚನ್ ಎಲ್ಲ ಇದೇನೆ. ಇಲ್ಲಿ ಈಗ ಬಂದು ಕೂತಿದ್ದೀವಿ, ಬಾ ಇದ್ದಾರೆ ಜೊತೆಗೆ. ಅಲ್ಲೇ ಬಾಬಿನೂ ಇಲ್ಲಿ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಕ್ಯಾಬನ ರೇ ದಾಲ್ ದಾಲ್ ಪಾಲಕ್ ರೋಟಿ ರೋಟಿ ದಾಲ್ ತಡ್ಕಾ ರೈಸ್ ಪಾಲಕ್ ಮತ್ತು ರೋಟಿ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಗುಜರಾತಿ ಸ್ಟೈಲ್ ಕಿಚಡಿ ಏನು ದಾಲ್ ದಾಲ್ ಮತ್ತು ರೈಸು ಬಾಬಿ ಕೈಯಲ್ಲಿ. ಮತ್ತೆ ನಾವು ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಈಗ ಸ್ವಲ್ಪ ಚಳಿ ಇದೆ ಕಂಡಿ ಏನ ಅಭಿ ತೋಳಾ ಕಣ್ ಲಗ್ರ ಹಬ್ಬಕ್ಕೆ ಸಮಜ್ ಮೇ ಆ ರಾ ತೋಳಾ ನೀ ಜಾದಾ ಹೀ ತಣ್ಣ ಲಗ್ರ ದೇಖೋ ಬಾಬಿ ಭೀ ಸಿಂಪಲ್ ಇಸ್ ಪೇ ಯೇ ದೀದಿಗೂ ತೋ ಆದತ್ ಹೈ ಕೋಯಿ ಟೆನ್ಷನ್ ನೀ ಹೇನಾ ದೀದಿ ಆಪ್ಕೆ ಲಿಯೆ ಥಂಡಿ ನಹೀ ಹೈ ನಾ ಸರ್ದಿ ನಹೀ ಹೈ ಉನ್ಕು ಏನ್ ನಾರ್ಮಲ್ ಉನ್ಕು ತೋ ಏನ್ ನಾರ್ಮಲ್ ಕ್ಲೈಮೇಟ್ ಇಲ್ಲಿಗ ಅಡಿಗೆ ರೆಡಿ ಆಗ್ತಾ ಇದೆ. ಅಡಿಗೆ ಆಗ್ತಾ ಇದ್ದಂಗೆ ರೋಟಿ ಚಾವಲ್ ದಾಲ್ ತಡ್ಕ ಮತ್ತೆ ಪಾಲಕ್ ಇದಿಷ್ಟು ರೆಡಿ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ ಇಬ್ರು ಸೇರ್ಕೊಂಡು. ಈಗ ಊಟ ಮಾಡ್ತಾ ಇದೀವಿ, ರೋಟಿ ಪಾಲಕ್ ಪಲ್ಯ ದಾಲ್ ತಡ್ಕ ದಿ ಕೈಪುಣ್ಯ ಅಂತ ಹೇಳ್ತೀವಲ್ಲ ಅದು ದಿ ಹತ್ರ ಐತೆ. ದೀದಿ ಹತ್ರ ಒಳ್ಳೆ ಕೈಪುಣ್ಯ ಐತೆ. ಕೈಪುಣ್ಯ ದೀದಿ ಮಾಲೂಮೆ ಕೈಪುಣ್ಯ ಬೋಲ್ತೆ ಮತ್ಲಬ್ ಆತ್ಕೆ ಕಮಾಲ್ ನೀ ವಿಡಿಯೋ ವಿಡಿಯೋ ಬನ್ನಾರ. ಈಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು
ಇಲ್ಲಿ ಕಿಚನಲ್ಲೇ ದೀದಿ ಎಲ್ಲ ಸೆಟಪ್ ಮಾಡಿದ್ರು, ಅಲ್ಲಿ ಕೂತ್ಕೊಂಡು ಎಲ್ಲ ತಿಂಡಿ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಹಾಯ್ ಬಲೋ. ಗೈಸ್, ನನಗೆ ಈ ರೂಮ್ ಸಿಕ್ಕಿರೋದು ಬರೀ 300 ರೂಪಾಯಿ ಅಲ್ಲೇ. ಸೀಸನಲ್ಲಿ ಬಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ 300 ರೂಪಾಯಲ್ಲಿ ಈ ಥರ ರೂಮು, ಬಾತ್ರೂಮ್ ಚೆನ್ನಾಗಿರಲ್ಲ ಅನ್ಕೋತೀರಾ? ಬಾತ್ರೂಮು ನೋಡಿ ಗೈಸ್, ಸೂಪರಾಗಿದೆ, ಏನು ತೊಂದರೆ ಇಲ್ಲ. ಜಬರ್ದಸ್ತ್ ಏರಿಯಾ, ಜಬರ್ದಸ್ತ್ ರೂಮು, ತುಂಬ ಕಮ್ಮಿ ರೇಟಲ್ಲಿದೆ. ಬೇಕಾದವರು ನೋಡ್ಬೋದು. ನಾನು ಹೇಳ್ತೀನಿ ಎಲ್ಲರಿಗೂ ಇಲ್ಲಿಗೆ ಬನ್ನಿ ಅಂತ, ಯಾಕೆಂದರೆ ಇಷ್ಟು ರೀಸನಬಲ್ ಆಗಿ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಈಗ ಬಂದು ಸ್ವಲ್ಪ ಬೇಗನೆ ಬಂದ್ರೂ ಈಗ ನೋಡಿ, ಇಲ್ಲಿ ಲಾಂಚ್ ಏರಿಯಾ ಇದೆ. ಲಾಂಚ್ ಏರಿಯಾದಲ್ಲಿ ಆರಾಮಾಗಿ ಕೂತ್ಕೊಂಡು ಎಲ್ಲ ಬೇಕಾದರೆ ರೂಮಲ್ಲಿ ಎಷ್ಟು ಜನ, ಎಲ್ಲ ರೂಮಲ್ಲೂ ಜನ ಇದ್ರೂ ಎಲ್ಲ ಕೂತ್ಕೊಂಡು ಎಕ್ಸ್ಟ್ರಾ ಲಗೇಜ್ ಎಲ್ಲ ಇದ್ರೆ ಇಡೋಕ್ಕೆ ಜಾಗ ಇದೆ. ತುಂಬ ಚೆನ್ನಾಗಿದೆ. ಇಷ್ಟು ರೀಸನಬಲ್ ಆಗಿ ಈ ಸರೌಂಡಿಂಗಲ್ಲಿ ನಿಮಗೆ ಎಲ್ಲೂ ರೂಮ್ ಸಿಗಲ್ಲ. ಅದಕ್ಕೆ ಈಗ ಸೀದಾ ಲೇ ಹೋಗೋರು ಇಲ್ಲಿ ಸ್ಟೇ ಆಗಿಬಿಟ್ಟು ಹೋದ್ರೆ ಇನ್ನೂ ಬೆಟ್ರು ಅಂತೀನಿ. ಈಗ ಸಂಜೆ ಒಂದು 4 ಗಂಟೆ 5 ಗಂಟೆ ಆ ಟೈಮಲ್ಲಿ ಇಲ್ಲಿ ತಲುಪಿದ್ರೆ ನೀವು ಇಲ್ಲಿ ಸ್ಟೇ ಆಗೋದು ಬೆಟ್ರು ಅನ್ಕೋತೀನಿ, ಯಾಕೆಂದರೆ ತುಂಬ ರೀಸನಬಲ್ ಆಗಿ ಇಲ್ಲಿ ನಿಮಗೆ ರೂಮ್ ಸಿಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ರೀಸನಬಲ್ ಆಗಿದೆ. ವ್ಯೂ ಪಾಯಿಂಟು ಇದು ಎಲ್ಲ ತುಂಬ ಚೆನ್ನಾಗಿದೆ. ಆ ಕಡೆಯಿಂದ ನೋಡಿದ್ರೆ ಒಂದು ಕಡೆ ನೋಡಿದ್ರೆ ಫುಲ್ಲು ಬೆಟ್ಟ, ಇನ್ನೊಂದು ಕಡೆ ನೋಡಿದ್ರೆ ಒಂದು ಚಿಕ್ಕದೊಂದು ಊರು ಹಳ್ಳಿ ವಿಲೇಜ್, ಮೇಲ್ಗಡೆ ಒಂದು ಮೊನಾಸ್ಟ್ರಿ ಇದೆ. ತುಂಬ ಚೆನ್ನಾಗಿದೆ ಇದು. ಆ ಕಡೆಯೂ ಬೆಟ್ಟ, ಸ್ವಲ್ಪ ಗ್ರೀನರಿ ಕಾಣಿಸುತ್ತೆ. ಲೇ ಸಿಟಿ ಒಳಗೆ ಹೋಗಿ ನಾವು ಉಳ್ಕೊಳ್ಳೋದಕ್ಕಿಂತ ಬೆಟ್ರ್ ಈ ಥರ ಉಳ್ಕೊಂಡು ಮತ್ತೆ ಲೇಗೆ ಹೋಗೋದು ಇನ್ನೂ ಒಂದು ಒಳ್ಳೆಯದು ಅಂದ್ಕೋತೀನಿ. ಈಗ ಇಲ್ಲಿಂದ ನಾವೀಗ ಒಂದು 10 ಗಂಟೆಗೆ ಇಲ್ಲಿಂದ ಬಿಡ್ತೀವಿ. ಬಿಟ್ಬಿಟ್ಟು ಲೇ ಹೋಗಿ ಲೇ ತೋಡ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ಮತ್ತೆ ಮುಂದೆ ಹೋಗ್ತೀವಿ. ಗೈಸ್, ಕಳ್ಸಿ 6 ALCI 39 ಸಾಸ್ಪೋಲ್ 44 ಲೇ ಏರ್ಪೋರ್ಟ್ 104 ಲೇ 106. ಜೈನ್ ಸರ್. ಗೈಸ್, ಇಲ್ಲಿ ನೀರು ನೋಡಿ ಗೈಸ್, ಇಲ್ಲಿ ಗ್ರೀನ್ ಕಲರ್ ನೀರು ಶುರು ಆಯಿತು. ನೀರು ಫುಲ್ ಗ್ರೀನ್ ಕಲರ್ ನೋಡಿ ಅಲ್ಲಿ. ಹಾಗೇನೆ ಈಗ ನಾವೀಗ ಹೊರಟ್ವಿ ಮಲ್ಬೇಕ್ ಲಮಯೂರು. ಎಂಟ್ರಿ ಕರ್ನ ಗೈಸ್, ಇಲ್ಲಿ ಎಂಟ್ರಿ ಇದೆ TCP ಕಾಲ್ಸಿ. ಗೈಸ್, ಇಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಎಂಟ್ರಿ ಇತ್ತು, ಎಂಟ್ರಿ ಮಾಡಿದ್ದಾಯಿತು. ಎಂಟ್ರಿ ಮಾಡಿಬಿಟ್ಟು ಈಗ ಇಲ್ಲಿಂದ ಮತ್ತೆ ಈಗ ಹೊರಡ್ತೀವಿ. ಇದ್ದರೆ ಅಷ್ಟು ಇದಾಗಿದ್ದರೆ ಮಾತ್ರ ವೀಡಿಯೋ ಮಾಡ್ತೀನಿ, ಇಲ್ಲ ಆರಾಮ ವೀಡಿಯೋ ಮಾಡಲ್ಲ ನಾನು. ಓಕೆ, ಇದು ಬಂದು ಕಾಲ್ಸಿ ಅಂತ ಬರುತ್ತೆ, KHALTSI ಕಾಲ್ಸಿ. ಅದು ಹೇಳೋಕ್ಕೆ ಕಷ್ಟ ಗೈಸ್. TS ತೆಲಂಗಾಣ, ಗುಜರಾತಿಗಳು, ಬಟ್ ಅವರು ಬಂದಿರೋದು ಹೈದರಾಬಾದಿಂದ. ಗುಜರಾತಿ ಹೈದರಾಬಾದಲ್ಲಿ ಅವ್ರದ್ದು ಬಿಸ್ನೆಸ್ ಜ್ಯುವೆಲ್ಲರಿ. ಪೆಟ್ರೋಲ್ ಹಾಕ್ಸೋಣ, ಅದಾದ ಮೇಲೆ ಮಾತಾಡೋಣ. ಓಕೆ, ಸ್ತೂಪನ ಸ್ತೂಪ ಆ ಥರ ಏನೊಂದು ಇದು ಬರುತ್ತೆ, ಇವುಗಳು ಅದನ್ನೇ ಹೇಳೋದು ಇದಕ್ಕೆ. ಓಕೆ, ತುಂಬ ಒಂದು ಬ್ಯೂಟಿಫುಲ್ ಶಾಂತಿಯುತ. ಪ್ಲೀಸ್, ಕೊನೆಗೂ ಕಲ್ಸಾ ರಿವರ್ಗೆ ನಾವು ಬಂದ್ಬಿಟ್ವಿ. ಇಲ್ಲಿ ಹೋಗುತ್ತೆ ಗಾಡಿ, ಹೋಗುತ್ತೆ ಅನಿಸುತ್ತೆ, ನೋಡೋಣ. ಓಕೆ,
ನೋಡೋಣ 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 ನೋಡೋಣ. ಈ ಉಂಡೆ ಕಲ್ಗಳಿದೆಯಲ್ಲ, ಇದು ತುಂಬಾ ಡೇಂಜರಸ್. ಕಲ್ಸಾಲಲ್ಲಿ ರಿವರಲ್ಲಿ ನೆಲೆಸ್ಬಿಟ್ಟು ಒಂದು ಫೋಟೋ ವಿಡಿಯೋ ತೆಗಿಬೇಕು ಗಾಡಿದು. ವಾವ್ ಸೂಪರ್. ಯಾ ಯಾ ಕಲ್ಸಾ ರಿವರ್, ಕಲ್ಸಾ ರಿವರ್ಗೆ ಕೊನೆಗೂ 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 ಕಲ್ಸಾ ರಿವರಿಗೆ ಬಂದೆ ಗೈಸ್. ಇಲ್ಲಿ ಮರಳಿದೆ, ಇಲ್ಲಿ ಮರಳಿದೆ. ಸ್ಕಿಡ್ ಆಗುತ್ತೆ ಕಲ್ಸಾ ರಿವರು. ಇದು ನಮ್ಮ ಇದು ಗಾಡಿ, ಕಲ್ಸಾ ರಿವರಿಗೆ ಇಳಿಸಿದ್ದೀನಿ. ಓಕೆ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಈ ಥರ ಮರಳು ಥರ ಐತೆ, ಅದರಿಂದ ಈ ಕಡೆ ಗಾಡಿ ತೊಗೊಂಡೋಗೋದು ಅಷ್ಟು ಸೇಫ್ ಅಲ್ಲ. ನಾವೀಗ ನೋಡೋಣ ಕಲ್ಸಾ ರಿವರಲ್ಲಿ ವಿದ್ಯಾದೇವಿ ಇವರುಗಳು ಇದ್ದಾರೆ, ಜೊತೆಲೆ ನವ್ಯ, ನವ್ಯ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಇದ್ದಾರೆ. ಕಲ್ಸಾ ರಿವರಲ್ಲಿ ಕೈ ತೊಳ್ಕೊಂಡು ಬರೋಣ. ಓಕೆ ಬನ್ನಿ. ಬೋಡಿ ಕಲ್ಸಾ ರಿವರ್ ಬಹುತ್ ನೀ ಅದಾಕಿದ್ದು ಮೇರ ಗಾಡಿ ಚಡೇಗಾ ಲೇಕೆ ಜಾಯೆಂಗೆ. ಗೈಸ್ ನೀರ್ದು ಕಲರ್ ನೋಡಿ, ಫುಲ್ ಗ್ರೀನ್, ಫುಲ್ ಗ್ರೀನ್. ಏ ಗೀಲಾ ಮತ್ ಕರಮ್ಮ, ತಂಡ ಹೋಗ್ತಾ ತಣ್ಣಲಾಗ್ತಾ ಪಿಚ. ಶೂ ಗೀಲಾ ಹೋಗ್ಯಾನ, ತಣ್ಣಲಾಗ್ತಾ ರೇ. ಮನಾಲಿ ಮೇ ಹೇ ಏಕ್ ದೋ ಜಗಹ ಪೆ ಬಟ್ ಐಸಾ ಕಲರ್ ನಹೀಂ ವೋ ಅಲಗ್ ಹೈ. ಬ್ಲೂ ಅಪ್ನಾ ಇಂಡಿಯನ್ ಕಲರ್ ಹೈ, ಯೇ ಕಲರ್ ನಹೀಂ ಹೈ. ಗ್ರೀನ್, ಯೇ ಗ್ರೀನ್ ಹೈ, ಬ್ಲೂ ನಹೀಂ, ಯೇ ಗ್ರೀನ್ ಹೈ. ಏಕ್ ಅಭಿ ತಕ್ ಗ್ರೀನ್ ಹೀ ಬೋಲ್ತಾ ಥಾ ಯೇ ದುಕಾನ್ ಕೆ ಲಡ್ಕಿಯಾ ಸಮಝಾ ಸಮಝಾ ಕೆ ಇಸ್ಕೋ ಮೇರೆ ಕೋ ಬೋಲ್ ದಿ ಕೆ ಏಕ ಕಲರ್ ಹೈ. ಏಕ್ ಇಸ್ಕೋ ಯೇ ಕಲರ್ ಕೋ ಖುಶ್ ಫರಕ್ ದರ್ಸನಾ, ಏಕ್ ಬಾರ್ ನಾ ಗಣೆ ದುಮನ್ ಮೋ ಬನಿ ಸೀ ಗ್ರೀನ್ ಬೋಲ್ ಸಕ್ತಾ ಹೈ. ಇದು ಬ್ಲೂ ಅಲ್ಲ ಗ್ರೀನ್ ಅಲ್ಲ ಒಂಥರ ಒಂದು, ಅದಕ್ಕೆ ಈ ಕಲರ್ಗೆ ಏನೋ ಒಂದು ಕಲರ್ ಹೇಳ್ತಾರೆ. ಪಿಸ್ತಾ, ಪಿಸ್ತಾ ಗ್ರೀನ್ ಆ ಥರ ಒಂದು ಕಲರ್ ಬರುತ್ತೆ. ಇದು ಲೈಟ್ ಒಂದು ಗ್ರೀನ್ ಬರುತ್ತೆ, ತುಂಬ ಚೆನ್ನಾಗಿದೆ. ಕಿಲೋಮೀಟರ್ ಅಷ್ಟು ಇದೆ ಲೇ ಸಿಟಿಗೆ. ಇವತ್ತು ಅಲ್ಲಿ ಆಲ್ಟ್ ಆಗೋ ಪ್ರೋಗ್ರಾಮ್, ಅದರಿಂದ ಆರಾಮಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋಗ್ತಾ ಇದ್ದೀವಿ, ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತು ಅಲ್ಲಿ ಹೋಗಿ ಆಲ್ಟ್ ಆಗ್ತೀನಿ, ಆಮೇಲೆ ನಾಳೆ ಅಲ್ಲಿಂದ ಕರ್ದುಂಗ್ಲ ನುಬ್ರೋ ಹಾಗೆ ಕವರ್ ಮಾಡ್ತೀನಿ. ಮೂವ್ ಸ್ಲೋಲಿ, ಶಾರ್ಪ್ ಟರ್ನ್ ಹೈಡ್ ಕಡೆಗೆ. ಅಂಥವ್ರಿಗೆ ಸಿಕ್ವೆನ್ಸ್ ಪ್ರಾಬ್ಲಮ್ ಬರುತ್ತೆ. ಸಿಕ್ವೆನ್ಸ್ ಪ್ರಾಬ್ಲಮ್ ಅಂದರೆ ಅದನ್ನೇ, ಹೈ ಆಲ್ಟಿಟ್ಯೂಡ್ ಪ್ರಾಬ್ಲಮ್ ಬರುತ್ತೆ, ಇಲ್ಲಾಂದರೆ ಏನು ತೊಂದರೆ ಇರೋಲ್ಲ. ಇದು ಹಳೆ ರೋಡ್ ಗೈಸ್, ಈ ರೋಡಲ್ಲಿ ನಾವು ಹೋಗಿದ್ದೀನಿ ಹಳೆ ರೋಡಲ್ಲಿ. ಇದೀಗ ಹೊಸ ರೋಡ್ ಮಾಡಿದ್ದಾರೆ, ಇದು ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಳೆ ರೋಡ್ ಹಿಂಗೆ ಇಲ್ಲಿಂದ ಹಿಂಗಿತ್ತು ನೋಡ್ಬೇಕು. ಇದೀಗ ಫುಲ್ ಅಪ್ಪು ಗೈಸ್, ಫುಲ್ ಅಪ್ಪು, ಗಾಡಿ ಹತ್ತುತ್ತಾ ಇಲ್ಲ ಅಷ್ಟು ಅಪ್ಪು ಇದೆ. ಅಯ್ಯೋ ಇವನ್ಯಾಕೋ ಆಟಾಡ್ತವನಲ್ಲಪ್ಪ, ಇಲ್ಲಿ ಫುಲ್ ಎಕ್ಸ್ಲಿಟು ಕೊಟ್ಟಿದ್ದೀನಿ, ಯಾಕೋ ತೊಂದರೆ ಕೊಡ್ತಾರಂಗ ಅವನ್ನ, ಇಲ್ಲಾಂದರೆ ಇಷ್ಟು ದಮ್ ಕಟ್ಟಲ್ವಲ್ಲ ಇವನು.
dun 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 la 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 la. ಇದು ಗೊತ್ತಾಗಲ್ಲ ಅಪ್ಪ ಈ ಥರ ಸ್ಲೋಪ್ ಅಪ್ ಇರುತ್ತೆ, ಬಟ್ ನಮಗೆ ಅಷ್ಟು ಗೊತ್ತಾಗಲ್ಲ. ಇದು ಮ್ಯಾಗ್ನೆಟಿಕ್ ಇಲ್ಲ, ಇನ್ನೇನು ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಇಲ್ಲ, ಇಲ್ಲಿ ಸಿಗ್ಲೇ ಇಲ್ವಲ್ಲ. ಅದು ಸರಿ, ಇದೇ ಅಲ್ವಾ ಮ್ಯಾಗ್ನೆಟಿಕ್ ಇಲ್ಲೋ. ಫುಲ್ ತುದಿಯಲ್ಲಿದ್ದೀವಿ ಗೈಸ್, ಫುಲ್ ತುದಿಯಲ್ಲಿದ್ದೀವಿ ಈಗ. ಸೂಪರ್ ಆಗೈತೆ ಮಾತ್ರ, ಸೂಪರ್ ಆಗೈತೆ ಗೈಸ್. ಅಲ್ಲಿ ಹೋಯ್ತವ್ರೆ ಹೈದರಾಬಾದ್ ಫ್ಯಾಮಿಲಿ, ಅಲ್ಲಿ ಹೋಯ್ತವ್ರೆ. ಗೈಸ್ ಇಲ್ಲಿ ನೋಡಿ ಎಷ್ಟೋ ಐಟಲ್ ಕಾಣ್ತಾರ ಬೆಟ್ಟಗಳು ಈಗ ನಮ್ಮ ಲೆವೆಲಿಗೆ. ಈಗ ಆ ಬೆಟ್ಟ ಅಲ್ಲಿಗೆ ಬೇಕಾದ್ರೆ ನಾವು ಹತ್ತು ಹೋಗ್ಬೋದು, ಅಷ್ಟೇ ಐಟಲ್ ಇರೋದು. ಉಸ್ ಪೇ ಆರಾಮ್ ಸೆ ಚಡ್ಕಿ ಜಾಸ್ತಿ ಅಭಿ. ಫ್ಲಾಟ್ ಗೈಸ್, ಲದಾಖಿನ ಬೆಟ್ಟಗಳಲ್ಲಾದ ಬೆಟ್ಟಗಳಲ್ಲಿ ಒಂದಾದ ಬೆಟ್ಟಗಳಲ್ಲಿ ನೋಡಿ ಈಗ ಇಲ್ಲಿ ಒಂದು ಫ್ಲ್ಯಾಟ್ ಸರ್ಫೇಸು. ಅಲ್ಲಿ ಹಿಂದೆ ನಿಲ್ಸಕ್ಕೆ ಬಿಡಲ್ಲ, ಇಲ್ಲಾಂದ್ರೆ ಅಲ್ಲೇ ನಿಲ್ಲಿಸ್ಬಿಟ್ಟು ತೆಗಿಬೋದಿತ್ತು. ಅಲ್ಲಾದ್ರೆ ಇನ್ನೂ ಫ್ಲ್ಯಾಟ್ ಬರ್ತಿತ್ತು. ನೋಡಿ ಇಲ್ಲಿ ಬೆಟ್ಟ, ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ ಈಗ ನಮ್ಮ ಲೆವೆಲಿಗಿದೆ. ಆಕಾಶ ನೋಡಿ ಎಷ್ಟು ಕೆಳಗಡೆ ಕಾಣಿಸ್ತಾ ಇದೆ, ಎಷ್ಟು ಕೆಳಗಡೆ ಇದೆ ಅನ್ನೋದು. ತುಂಬಾ ಐಟಲಿಗೆ ಇದ್ದೀವಿ, ನಮಗೆ ಅದು ಸ್ಕೇಸ್ ಪ್ರಾಬ್ಲಮ್ ಬರ್ತಾ ಇಲ್ಲ, AMS ಪ್ರಾಬ್ಲಮ್ ಬರ್ತಾ ಇಲ್ಲ. ಯಾಕೆಂತೇಳಿದ್ರೆ ಅಡ್ಜಸ್ಟ್ ಆಗ್ಬಿಟ್ಟಿದೆ, ಅದರಿಂದ ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಡೈರೆಕ್ಟ್ ಬರೋರಿಗೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು. ಇವರು ಈಗ 2-3 ದಿನದಿಂದ ಇಲ್ಲೇ ಸುತ್ತಾಡ್ತಾ ಇರೋದ್ರಿಂದ ಇವ್ರಿಗೂ ಸೆಟ್ ಆಗಿದೆ, ತೊಂದರೆ ಇಲ್ಲ. ಅಮ್ಮ ಅಪ್ಪು ಬಸ್ ಇಲ್ಲಿ, ಏನು ನಮ್ಮ ಅಪ್ಪು ಬಸ್ಸನ್ನು ಹೈಲೈಟ್ ಮಾಡಿದೆ ನೋಡ್ತಾ ಇರ್ಬೋದು ಈ ಒಂದು ಜಾಗದಲ್ಲಿ. ಅಪ್ಪು ಬಸ್ ಜೊತೆಗೆ ನಾನು